वेलकम बैक इन यूनिट उचित व्युत विचार के संबंध मुख्यमंत्री कूड़ा मतना सर महिति को गोंद कूड़ा हीगंत मुख्यमंत्री सिद्धरामय्यनिकेन इन यूनिट बाडिगेदारू उचित व्युत को बाडिगे निवासी कूड़ा याद गोंद बेड अंत मुख्यमंत्री सिद्धरामय्यनवर प्रतिक्रिया ಒಂದ ಕಡೆಯಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಗಳಿವೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಗೊಂದಲ ಬೇಡ ಗೊಂದಲ ಇಲ್ಲದೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಹೀಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಗೊಂದಲಗಳು ಇವೆ ಅನ್ನುವಂತದ್ದು ಸ್ಪಷ್ಟ ಎಲ್ಲರಿಗೂ ಕೂಡ ಗೊಂದಲ ಇದ್ದೇ ಇದೆ ಸರ್ಕಾರದವರು ಹೇಳಬಹುದು ಸೇವಾಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿ ಸಲ್ಲಿಸಿ ಅಥವಾ ಮೊಬೈಲ್ನಲ್ಲಿ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿ ಹಾಕಬಹುದು ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರುವನ್ನು ಕರ್ನಾಟಕವನ್ನು ಗ್ರಾಮವನ್ನು ಕಚೇರಿಗಳಲ್ಲಿ ನೀವು ಅರ್ಜಿ ಸಲ್ಲಿಸಬಹುದಾಗಿ ಅನ್ನುವಂತದಾಗಿ ಸರ್ಕಾರ ಹೇಳ್ತಾ ಇದೆ ಆದರೆ ಇಲ್ಲೊಂದಿಷ್ಟು ಕಂಡೀಷನ್ಗಳು ಇವೆ ಅನ್ನುವಂತದ್ದು ಸ್ಪಷ್ಟ ಈ ಬಗ್ಗೆ ಅಧಿಕಾರಿಗಳಿಗೆ ಸಿದ್ಧತೆ ಮಾಡಿಕೊಳ್ಳಲು ತಿಳಿಸಿದ್ದೇವೆ ಅನ್ನುವಂತದಾಗಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಬಿಪಿಎಲ್ ಎಪಿಎಲ್ ದಾರರಿಗೆ ಗೃಹಲಕ್ಷ್ಮಿ ಯೋಜನೆ ಅನ್ವಯ ಆಗುತ್ತೆ ಆದರೆ ಟ್ಯಾಕ್ಸ್ ಪೇಯರ್ಸ್ ಜಿಎಸ್ಟಿ ನೋಂದಣಿದಾರರಿಗೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪಠ್ಯಪುಸ್ತಕ ಪರಿಷ್ಕರಣೆ ಬಗ್ಗೆ ಮಧು ಬಂಗಾರಪ್ಪ ಅವರನ್ನೇ ಕೇಳಿ ಹೀಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ ಗೃಹಲಕ್ಷ್ಮಿ ಬಿಪಿಎಲ್ ಕಾರ್ಡ್ ಮತ್ತೆ ಎಪಿಎಲ್ ಕಾರ್ಡ್ ಟ್ಯಾಕ್ಸ್ ಪೇಯರ್ಸ್ ಮತ್ತೆ ಜಿಎಸ್ಟಿ ರಿಜಿಸ್ಟರ್ ಆಗಿದೆಯಲ್ಲ ಅವರಿಗೆಲ್ಲ ಸರ್ ಪಠ್ಯಪುಸ್ತಕ ಪರಿಷ್ಕರಣೆ ಈ ವರ್ಷದಿಂದಲೇ ಜಾರಿ ಇದೆ ಸರ್ ಮಧು ಬಂಗಾರಪ್ಪ ಹೇಳಿದರು ಈ ವರ್ಷದಿಂದಲೇ ಜಾರಿ ಅಂತ ಮಧು ಬಂಗಾರಪ್ಪ ಕೇಳಿ ಗೃಹಲಕ್ಷ್ಮಿ ಬಿಪಿಎಲ್ ಕಾರ್ಡ್ ಮತ್ತೆ ಎಪಿಎಲ್ ಕಾರ್ಡ್ ಟ್ಯಾಕ್ಸ್ ಪೇಯರ್ಸ್ ಮತ್ತೆ ಜಿಎಸ್ಟಿ ರಿಜಿಸ್ಟರ್ ಆಗಿದೆಯಲ್ಲ ಅವರಿಗೆಲ್ಲ ಸರ್ ಪಠ್ಯಪುಸ್ತಕ ಪರಿಷ್ಕರಣೆ ಈ ವರ್ಷದಿಂದಲೇ ಜಾರಿ ಇದೆ ಸರ್ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಒಂದು ಗ್ರಾಮದ ಶಾಲೆಯಲ್ಲಿ ಇರುವಂತ ಸಮಸ್ಯೆ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ವಿ ಒಂದೇ ಜಾಗದಲ್ಲಿ ಒಂದರಿಂದ ಮೂರನೇ ತರಗತಿ ಮಕ್ಕಳಿಗೆ ಅಲ್ಲಿ ಪಾಠ ಪ್ರವಚನ ಮಾಡಲಾಗ್ತಾ ಇತ್ತು ತ್ರಿಕೋನಾಕಾರದಲ್ಲಿ ನಿಂತು ಶಿಕ್ಷಕರು ಪಾಠ ಮಾಡ್ತಾ ಇದ್ದರು ಅಷ್ಟೇ ಅಲ್ಲದೆ ಈ ಕಾರಣದಿಂದಲೇ ಶಾಲೆಗೆ ಸಾಕಷ್ಟು ಮಕ್ಕಳು ಗೈರಾಗ್ತಾ ಇತ್ತು ಈ ಬಗ್ಗೆ ಮಾತನಾಡೋಕೆ ಆ ಕ್ಷೇತ್ರದ ಶಾಸಕರಾಗಿರುವಂತ ಯುಬಿ ಬಣಕಾರ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕುಡುಪಲಿ ಅನ್ನುವಂತ ಗ್ರಾಮ ಸರ್ ಅಲ್ಲೊಂದು ಸರ್ಕಾರಿ ಶಾಲೆ ಇದೆ ಕಿರಿಯ ಪ್ರಾಥಮಿಕ ಶಾಲೆ ಅದು ಆ ಶಾಲೆಯಲ್ಲಿ ಮೇಲ್ಚಾವಣಿಯೇ ಸರಿಯಾಗಿಲ್ಲ ಸರ್ ಮಳೆ ಬಂದ್ರೆ ಸೋರುತ್ತೆ ಆ ಶಾಲೆಯಲ್ಲಿ ಸದ್ಯ 146 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಒಂದರಿಂದ ಮೂರನೇ ತರಗತಿಯವರೆಗೂ ಕೂಡ ಅವರಲ್ಲೇ ವ್ಯಾಸಂಗ ಮಾಡ್ತಾ ಇದ್ದಾರೆ ಸರ್ ಸರ್ ಅವರಿಗೆ ಅವರ ಬೇಡಿಕೆ ಅಂತ ಹೇಳಿದ್ರೆ ಸದ್ಯ ಅವರಿಗೆ ಶಾಲಾ ಕೊಠಡಿಗಳು ಬೇಕು ಈ ಬಗ್ಗೆ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಸರ್ ಹೇಗೆ ಹೌದು ಬಂದಿದೆ ಗಮನಕ್ಕೆ ಬಂದಿದೆ ಸರ್ ತಮ್ಮ ಗೊತ್ತಾಗಿ ಸರ್ಕಾರ ಈಗ ಚಾಲನೆಯಲ್ಲಿ ಬಂದಿದೆ ನಮ್ಮ ಸದೈವಕ್ಕೆ ಅಲ್ಲಿ 4 ಕೊಠಡಿಗಳನ್ನು ಕಟ್ಟಲಿಕ್ಕೆ ಒಂದು ಖಾಸಗಿ ಸಂಸ್ಥೆಯವರು ಮುಂದೆ ಬಂದಿದ್ರಿಂದ ಅವರಿಗೆ ಆ ಜಾಗೆಯನ್ನು ಸ್ವಚ್ಛ ಮಾಡಿ ಆ ಕಟ್ಟಲಿಕ್ಕೆ ಈಗಾಗಲೇ ಅವರಿಗೆ ಅನುಮತಿ ಕೊಟ್ಟಿದೆ ಅವ್ರು ಇನ್ನೊಂದು ವಾರದಲ್ಲಿ ಕಾಮಗಾರಿ ಪ್ರಾರಂಭ ಮಾಡ್ತಾರೆ ಅದು ಹೊಸ ಕಟ್ಟಡ ಕಟ್ಟಲಿಕ್ಕೆ ಸದ್ಯ ತಾತ್ವಿಕವಾಗಿ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಿ ಒಂದು ಖಾಸಗಿ ಸಂಸ್ಥೆಯವರಿಗೆ ವಿನಂತಿ ಮಾಡಿಕೊಂಡು ಅಲ್ಲಿ ಅವರಿಗೆ ಅವರ ರೂಮಿನ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಲಾಗಿದೆ ಇನ್ನು ರೂಮ್ ಕಡಿಮೆ ಬಿದ್ದಾಗ ಸರ್ಕಾರದ ಅನುದಾನ ಈ ಬಜೆಟ್ ಆಗ್ಕೊಳ್ಳೆ ಬಂದ ಕೂಡಲೇ ಇನ್ನೂ 2 ರೂಮ್ಗಳನ್ನು ಕೊಟ್ಟು ಅಲ್ಲಿ ಸಂಪೂರ್ಣವಾಗಿ ಯಾವುದೇ ತೊಂದರೆ ಇಲ್ಲ ಅಂತ ನೋಡ್ಕೊಳ್ತೀನಿ ಸರ್ ಸರ್ ಈಗ ಅಂತ ಹೇಳಿದ್ರೆ ಕಟ್ಟಡ ಕಟ್ಟೋಕೆ ಎಷ್ಟು ಟೈಮ್ ಹಿಡಿಬಹುದು ಸರ್ ಅಲ್ಲಿವರೆಗೆ ಈ ವಿದ್ಯಾರ್ಥಿಗಳು ಏನ್ ಮಾಡಬಹುದು ಸರ್ ಬೇರೆ ಖಾಸಗಿ ಕಟ್ಟಡದ ವ್ಯವಸ್ಥೆ ಏನಾದರೂ ಮಾಡ್ಕೊಡ್ತೀರಾ ಹೇಗೆ ಸರ್ ಮಾಡಿದೆ ಸದ್ಯ ಮಾಡಿದೆ ಸದ್ಯ ಅವರಿಗೆ ಖಾಸಗಿ ಸಂಸ್ಥೆಯಲ್ಲಿ ಖಾಸಗಿ ಅವರು ಸಹ ಮುಂದೆ ಬಂದು ಈಗ
ನಾಲ್ಕು ರೂಮಿನ ವ್ಯವಸ್ಥೆ ಈಗ ಆಗಿದೆ. ಬಹುಶಃ ಅದನ್ನ ಆದಷ್ಟು ಬೇಗನೆ ಒಂದು ಕಾಲಮಿತಿಯನ್ನು ನಿಗದಿ ಮಾಡಿ ಆ ಕಾಲಮಿತಿ ಒಳಗೆ ಕಟ್ಟಡವನ್ನು ಪೂರೈಸಿ ಕಟ್ಟಡವನ್ನು ಪೂರ್ತಿ ಮುಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಗೆ ನಿರ್ದಿಷ್ಟವಾಗಿ ಎಷ್ಟು ದಿವಸದಲ್ಲಿ ಮುಗಿಸ್ಬೇಕು ಅನ್ನೋದನ್ನ ನಾನು ಆ ಗುತ್ತಿಗೆದಾರ ಮತ್ತು ಆ ಖಾಸಗಿ ಸಂಸ್ಥೆ ಜೊತೆ ಮಾತಾಡಿ ಹೇಳ್ತಾನೆ. ಓವರಾಲ್ ಆಗಿ ಸರ್ ಈ ನಮ್ಮ ಜಿ ಕನ್ನಡ ನ್ಯೂಸ್ ಗೆ ಏನ್ ಭರವಸೆಯನ್ನ ಕೊಡ್ತೀರಿ ಸರ್ ಈ ಶಾಲೆ ವಿಚಾರಕ್ಕೆ ಸಂಬಂಧಿಸಿದಂತೆ? ಮೊದಲೇದು ತಮ್ಮ ಸಾಮಾಜಿಕ ಕಳಕಳಿಗೆ ಧನ್ಯವಾದಗಳು. ಅದಕ್ಕೆ ಧನ್ಯವಾದ ಸಲ್ಲಿಸ್ತೇನೆ. ಬಹುಶಃ ತಮ್ಮ ಪ್ರಯತ್ನ ಏನಿದೆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗಲಿಕ್ಕೆ ಮೂಲಭೂತ ಸೌಕರ್ಯದ ಕೊರತೆ ಆಗಬಾರ್ದಿದೆ, ಅದನ್ನು ನಾಯಿಸುವ ದಿಕ್ಕಿನಲ್ಲಿ ನಾನು ಮತ್ತು ಅಧಿಕಾರಿಗಳು ಕೂಡಲೇ ಪ್ರಯತ್ನ ಮಾಡಿ ಅದಕ್ಕೆ ಶಾಶ್ವತ ಪರಿಹಾರ ಒದಗಿಸುವಂತೆ ಕೆಲಸವನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ತಮಗೂ ಧನ್ಯವಾದಗಳು. ಎಸ್, ಅಲ್ಲಿನ ಆ ಕ್ಷೇತ್ರದ ಶಾಸಕರಾದ ಯು ಬಿ ಬಣಕಾರ್ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆದಷ್ಟು ಬೇಗ ನಾವು ಬಗೆಹರಿಸ್ತೀವಿ, ಅಲ್ಲಿವರೆಗೂ ಕೂಡ ಪರ್ಯಾಯ ಮಾರ್ಗವಾಗಿ ಖಾಸಗಿ ಕಟ್ಟಡದ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗಾಗಿ ಮಾಡಿಕೊಡ್ತೀವಿ, ಇನ್ನೊಂದು ಕೆಲವೇ ದಿನಗಳಲ್ಲಿ ಅಲ್ಲಿ ಕಟ್ಟಡ ಕಟ್ಟುವಂಥ ಕೆಲಸ ಕೂಡ ಆಗುತ್ತೆ ಎನ್ನುವಂಥದ್ದಾಗಿ ಶಾಸಕರು ಭರವಸೆಯನ್ನು ಕೊಟ್ಟಿದ್ದಾರೆ. ನಮಗೂ ಕೂಡ ಖುಷಿ ವಿಚಾರ, ಯಾಕಂತೇಳಿದರೆ ಒಂದು ಸಮಸ್ಯೆಯನ್ನು ಸಮಾಜದಲ್ಲಿರುವಂಥ ಸಮಸ್ಯೆಯನ್ನು ಎತ್ತಿ ತೋರಿಸೋದು ಮಾತ್ರ ಅಲ್ಲ, ಆ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬೇಕು. ಇವ ನಿಟ್ಟಿನಲ್ಲಿ ಆ ಕ್ಷೇತ್ರದ ಶಾಸಕರೇ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದರು. ಸಮಸ್ಯೆಯನ್ನು ಬಗೆಹರಿಸ್ತೇವೆ, ಆದಷ್ಟು ಬೇಗ ಬಗೆಹರಿಸ್ತೇವೆ ಎನ್ನುವಂಥದ್ದಾಗಿ ಯು ವಿ ಬಣಕಾರ್ ಅವರು ಜಿ ಕನ್ನಡ ನ್ಯೂಸ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಮಗೂ ಕೂಡ ಅದೇ ಆಶಯ, ಆದಷ್ಟು ಬೇಗ ಅಲ್ಲಿ ಶಾಲಾ ಕೊಠಡಿಗಳು ನಿರ್ಮಾಣ ಆಗಲಿ, 146 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಉತ್ತಮ ವಿದ್ಯಾಭ್ಯಾಸ ಮಾಡಲಿ ಎನ್ನುವಂಥದ್ದು ಕೂಡ ನಮ್ಮ ಆಶಯ. ಆ ಒಂದು ನಿಟ್ಟಿನಲ್ಲೂ ಕೂಡ ನಾವು ವರದಿಯನ್ನು ಪ್ರಸಾರ ಮಾಡಿದ್ವಿ. ಅಷ್ಟೇ ಅಲ್ಲದೆ ಅಲ್ಲಿನ ಸಾಕಷ್ಟು ಶಿಕ್ಷಕರು ಕೂಡ ಕೇಳ್ಕೊಂಡಿದ್ರು, ಮುಖ್ಯ ಶಿಕ್ಷಕರಾಗಿರಬಹುದು, ಹಾಗೆಯೇ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರಬಹುದು, ಅಲ್ಲಿನ ಸ್ಥಳೀಯರಾಗಿರಬಹುದು, ವಿದ್ಯಾರ್ಥಿಗಳ ಪೋಷಕರಾಗಿರಬಹುದು, ಶಾಲೆಯಲ್ಲಿ ಕಲಿತಿದ್ದಂಥ ವಿದ್ಯಾರ್ಥಿಗಳಾಗಿರ್ಬೋದು, ಹಾಗೆಯೇ ಪಾಠ ಪ್ರವಚನ ಮಾಡ್ತಾ ಇದ್ದಂಥ ಶಿಕ್ಷಕರು ಕೂಡ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ಭಯ ಇತ್ತು. ಮಳೆಗಾಲ ಶುರುವಾಗ್ತಾ ಇದೆ, ಶಾಲೆ ಕಟ್ಟಡ ಬಿದ್ದೋದ್ರೆ ಏನು ಕತೆ, ಅಲ್ಲಿ ಮಕ್ಕಳು ಕೂಡ ಇರ್ತಾರೆ, ಅಷ್ಟೇ ಅಲ್ಲದೆ 146 ಮಕ್ಕಳು ಒಟ್ಟಿಗೆ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಎಲ್ಲ ಸಮಸ್ಯೆಗಳು ಕೂಡ ಅಲ್ಲಿತ್ತು. ಈ ಒಂದು ನಿಟ್ಟಿನಲ್ಲಿ ಆ ಕ್ಷೇತ್ರದ ಶಾಸಕರೇ ನಮ್ಮ ಜೊತೆ ಮಾತನಾಡಿದರು, ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸ್ತೀವಿ, ಮಳೆಗಾಲದ ಬಗ್ಗೆ ನೀವೇನೂ ಕೂಡ ಚಿಂತೆ ಮಾಡಬೇಡಿ, ಪರ್ಯಾಯ ಮಾರ್ಗವಾಗಿ ಬೇರೆ ಕಟ್ಟಡವನ್ನು ಬೇರೆ ಕಟ್ಟಡದಲ್ಲಿ ಅಂತೇಳಿದರೆ ಖಾಸಗಿ ಕಟ್ಟಡದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಎನ್ನುವಂಥದ್ದಾಗಿ ಆ ಕ್ಷೇತ್ರದ ಶಾಸಕರು ನಮ್ಮ ವಾಹಿನಿಗೆ ಭರವಸೆಯನ್ನು ನೀಡಿದ್ದಾರೆ. ಗಮನಿಸ್ತಾ ಇರ್ಬೋದು 146 ವಿದ್ಯಾರ್ಥಿಗಳು, ಒಂದಷ್ಟು ಜಟಪಟ್ಟಿ ನಡೀತಾ ಇರುತ್ತೆ. ಯಾಕಂತೇಳಿದ್ರೆ ಸರ್ಕಾರ ಬದಲಾಗ್ಬೋದು, ಸರ್ಕಾರ ಬದಲಾದ್ರೆ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಅವರೇ, ಆ ಬಿ ಜೆ ಪಿ ಸರ್ಕಾರ ಇರ್ಬೋದು, ಈ ಹಿಂದೆ ಇದ್ದಿದ್ದು ಬಿ ಜೆ ಪಿ, ಈಗ ಇರುವಂಥದ್ದು ಕಾಂಗ್ರೆಸ್, ಈ ಹಿಂದೆ ಕೂಡ ಮನವಿ ಮಾಡಿದ್ರು ಆ ಭಾಗದ ಶಾಸಕರಿಗೆ, ಅವರು ಭರವಸೆಯನ್ನು ನೀಡಿದ್ರು, ಆ ಭರವಸೆ ಆಗಿತ್ತೆ ವಿನಃ ಯಾವುದೇ ರೀತಿಯಾಗಿ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಬೇಸಿಗೆ ರಜೆ ಕಳಿತು, ಮಕ್ಕಳೆಲ್ಲರೂ ಕೂಡ ಶಾಲೆಗೆ ಮರಳಿದ್ದಾರೆ, ಅದು ಅಲ್ಲದೆ ಮಳೆಗಾಲ ಆರಂಭ ಆಗ್ತಾ ಇದೆ, ಶಾಲೆ ಕಟ್ಟಡವನ್ನು ಕೂಡ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿದೆ ಶಾಲೆ ಕಟ್ಟಡ, ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಕಿತ್ತು ಹೋಗಿದೆ, ಅದಕ್ಕೇನು ಯಾವುದೇ ರೀತಿಯಲ್ಲಿ ಭದ್ರತೆ ಕೂಡ ಅಲ್ಲಿ ಇಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.